ಮೋದಿಯವರೇ ಫೇಲ್ಓರ್ ಆಗಿದ್ದಾರೆ ದೇಶದಲ್ಲಿ ಯಾ ಪ್ರತಾಪ್ ಸಿಂಹವರು ಅವ್ರದ್ದು ಮೈಸೂರು ಕೊಡಗು ಲೋಕಸಭೆ ಎಷ್ಟು ಕ್ಷೇತ್ರ ಇದೆ ಈ ವಿಧಾನಸಭೆ ಎಲ್ಲದರಲ್ಲೂ ಕಾಂಗ್ರೆಸ್ ಗೆದ್ದಿರೋದು ಪ್ರತಾಪ್ ಸಿಂಹವ್ರಿಗೆ ಗೊತ್ತಿರೋ ವಿಚಾರ ಇದು ಅವರು ಏನೋ ಒಂದು ಮೋದಿ ಅಲೆ ಅನ್ನೋದು ಒಂದಿತ್ತು ನಾವು ಕಾಂಗ್ರೆಸ್ ಅವರಾಗಿ ನಮ್ಗೆ ಗೊತ್ತಿರೋ ಮಠದಲ್ಲಿ ಏನೋ ಒಂದು ಮೋದಿ ಅಲೆ ಅನ್ನೋದಿತ್ತು ಹಂಗಾಗಿ ಅವ್ರ ಹೆಸರಲ್ಲಿ ಏನೋ ಗೆಲ್ತಾಯಿದ್ರು ಬಟ್ ಮೋದಿಯವರೇ ಫೇಲ್ವರ್ ಆಗಿದ್ದಾರೆ ದೇಶದಲ್ಲಿ ಮೋದಿಯವರೇ ಫೇಲ್ವರ್ ಆಗಿ ಈ ಚುನಾವಣೆ ಟೈಮ್ಗೆ ರಾಮ ಮಂದಿರ ಓಪನ್ ಮಾಡೋದು ಈ ವಿಧಾನಸಭೆ ಚುನಾವಣೆ ಟೈಮ್ಗೆ ಬೆಂಗಳೂರು ಹೈ ಹೈವೇ ಓಪನ್ ಮಾಡಿದ್ದು ಇದೆಲ್ಲ ಜನ ನೋಡಿ ಅವರೇ ಫೇಲೋವರ್ ಆಗಿರೋದ್ರಿಂದ ಈ ಪ್ರತಾಪ್ ಸಿಂಹವರು ಗೆಲ್ಲಕ್ಕೆ ಸಾಧ್ಯ ಇದೆಯೇ ಈ ಸರಿ ಹಾಗಲ್ಲ ತುಂಬ ಕಷ್ಟ ಇದೆ ಜನ ನೋಡಿದ್ದಾರೆ ಪ್ರತಾಪ್ ಸಿಂಹ ಅವ್ರದ್ದು ಬಟ್ ಈ ಕೋಮು ಗಲಭೆ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ ಈ ಥರ ಹೇಳಿ ಸುಮ್ಮನೆ ದಿನ ಪ್ರಚಾರದಲ್ಲಿ ಇದ್ದಾರಷ್ಟೇ ಕೆಲಸ ಅಂತೂ ಪ್ರಚಾರದಲ್ಲಿಲ್ಲ ನಾನು ಆರೋಗ್ಯ ಸಮಸ್ಯೆಯಿಂದ ಹಾಳಾಗಿ ಮನೆಯಲ್ಲಿ ಮಲಗಿ ರೆಸ್ಟ್ ಮಾಡಿ ಅಲ್ಲಿರೋ ಜನಗಳಿಗೆ ಸ್ಪಂದಿಸ್ತೇನೆ ಒಂಥರ ತಲೆ ಕೆಟ್ಟ ರೀತಿ ಮಾತಾಡಿದ್ದಾರೆ ಆ ಯಾವೊಬ್ಬರು ಎಂ ಪಿ ಆ ಮಠದಲ್ಲಿದ್ದು ಒಂದು ರಾಜ್ಯದಲ್ಲಿ ಒಂದು ಸಮಾಜ ಯಾವ ಯಾವ ತಳಮಟ್ಟದ ಸಮಾಜ ಒಬ್ಬ ನಾಯಕ ಸಿದ್ದರಾಮಯ್ಯವರು ಇಂಥ ನಾಯಕನ ಬಗ್ಗೆ ಮಾತಾಡೋಣ ಅಂದರೆ ಮೀಡಿಯಾದವ್ರಿಗೂ ಗೊತ್ತಿರಬೇಕದು ಯಾವ ಥರ ಮ ಮಾತಾಡಿದ್ದಾರೆ ಏನು ರಾಜ್ಯದಲ್ಲಿ ದೇಶದಲ್ಲೇ ಸಿದ್ದರಾಮಯ್ಯವ್ರನ್ನ ಯಾವ ಮಟ್ಟ ರಾಜಕಾರಣಿ ಯಾ ಯಾರ ಪರವಾಗಿ ರಾಜಕೀಯ ಮಾಡ್ಕೊ ಬಂದವರು ಇವತ್ತವರೆಗೂ ಒಂದು ಚುಕ್ಕಿ ಇಲ್ಲದೇ ಇಂಥ ರಾಜಕಾರಣಿ ಇಂಥ ವ್ಯಕ್ತಿ ಬಗ್ಗೆ ಒಬ್ಬ ಮಾತಾಡೋ ಒಬ್ಬ ಎಂ ಪಿ ಈ ಥರ ಮಾತಾಡೋದಂದರೆ ಅಲ್ಲಿಗೆ ಅವ್ನ ಗೌರವ ಯಾವ ಮಟ್ಟಕ್ಕೆ ಕೆಳಗಡೆ ಇಳಿತಾ ಇದೆ ಈ ಬಿ ಜೆ ಪಿ ಸಂಸ್ಕೃತಿ ಯಾವ ಥರ ಇದೆ ಅದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ಮಡಿಕೇರಿ ಎಕ್ಸಾಂಪಲ್ಲು ಸಿದ್ದರಾಮಯ್ಯವರು ಏನೋ ಒಂದು ಕಾರ್ಯಕ್ರಮ ಸಾಹೇಬರು ಹೋದಾಗ ವಿರೋಧ ಪಕ್ಷ ನಾಯಕ ಆಗಿರ್ಬೇಕಾದ್ರೆ ಒಂದು ಮೊಟ್ಟೆ ಒಡೆಯೋದೊಂದು ಕಾರ್ಯಕ್ರಮನೇ ಹಮ್ಕೋಬಿಟ್ಟಿದ್ರು ಬಟ್ ಅದು ಅದೆಲ್ಲ ಜನ ನೋಡಿದ್ರು ಜನ ಇದ್ದಾರೆ ಯಾವ ಪಕ್ಷ ಯಾರಿಗೆ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಇದೆ ಈ ಥರದ ಒಬ್ಬ ನಾಯಕನಿಗೆ ಹಿಂಗೆಲ್ಲ ಮಾಡಿದಾಗ ಜನ ತುಂಬ ನೊಂದಿದ್ದಾರೆ ಬಟ್ ಅದು ಎಂ ಪಿ ಚುನಾವಣೆ ಬಂದಾಗ ತೋರಿಸ್ತಾರೆ ಬಿ ಜೆ ಪಿ ಸರ್ಕಾರಕ್ಕೆ ಸೆಂಟ್ರಲ್ಲು ಈ ಸತಿ ತುಂಬಾ ಆಡಳಿತ ವಿಫಲವಾಗಿ ಕಳ್ಕೊಬಿಟ್ಟಿದೆ ಸ್ಥಾನ ಸ್ಥಾನಗಳು ತುಂಬ ನಮ್ಮ ಕರ್ನಾಟಕದಲ್ಲಿ ಸರಿ ತೋರಿಸ್ತಾರೆ